ನಮಸ್ತೆ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 8ನೇ ಗದ್ಯ ಪಾಠ ಸಪ್ತಾಕ್ಷರಿ ಮಂತ್ರ ಪಾಠದ ಲೇಖಕರ ಪರಿಚಯ, ಪ್ರವೇಶ, ಆಶಯ, ಪಾಠದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಾಠಕ್ಕೆ ಪ್ರವೇಶವನ್ನು ನೋಡೋಣ. ಕನ್ನಡ ಸಾಹಿತ್ಯವು ಹಂತ ಹಂತವಾಗಿ ಬದಲಾವಣೆಗೆ ಒಳಪಟ್ಟ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ರೂಪ ಪರಿವರ್ತನೆ ಪಡೆದುಕೊಂಡಿದೆ. ಕನ್ನಡ ಸಾಹಿತ್ಯ ಒಂದೇ ಸಲ ಬೆಳೆದಂಥದ್ದಲ್ಲ, ಅದು ಹಳೆಗನ್ನಡದಿಂದ ನಡುಗನ್ನಡ, ನಡುಗನ್ನಡದಿಂದ ಹೊಸಗನ್ನಡಕ್ಕೆ ಬದಲಾವಣೆ ಆಯಿತು, ಬೆಳ್ಕೊಳ್ತಾ ಬಂತು ಅನ್ನೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಹಾಗಾದರೆ ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ, ಅಂದರೆ ನಡುಗನ್ನಡ ಹಿಂದಕ್ಕೆ ಹೋಗಿ ಹೊಸಗನ್ನಡ ಕಾಲ ಬರುವಂತಹ ಸಮಯದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನಡೆ ಬರೆದು ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಪಡೆದ ಕವಿ ಎಂದರೆ ಮುದ್ದಣ್ಣ. ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಬಿರುದು ಸಹ ಇವರಿಗೆ ಇದೆ. ಇವರಿಗೆ ಅತ್ಯಂತ ಪ್ರಸಿದ್ಧವಾದ ಪ್ರಶಂಸೆಗೆ ಭಾಜನರಾಗಿದ್ದು ಮುದ್ದಣ್ಣ ಕವಿ. ಈ ಕವಿ ಬರೆದಿರುವ ಗದ್ಯಪಾಠ ಸಪ್ತಾಕ್ಷರಿ ಮಂತ್ರ. ಇನ್ನು ರಾಮಾಯಣ ಮಹಾಕಾವ್ಯದ ಭಾಗವೊಂದರ ಕಥೆಯನ್ನ ಹೇಳ ಹೊರಟಿರುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನ ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ. ಇಲ್ಲಿ ಅವರು ಪ್ರಮುಖವಾಗಿ ರಾಮಾಯಣ ಮಹಾಕಾವ್ಯದ ಒಂದು ಸಣ್ಣ ಭಾಗದ ಕಥೆಯನ್ನ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವಿಕತೆಯನ್ನ ಬಿಚ್ಚಿಡುವ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಮುದ್ದಣ್ಣ ಮನೋರಮೆಯ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ ಕಾವ್ಯ. ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಜಾಣ್ಮೆಯನ್ನ ನಾವು ಮೆಚ್ಚಲೇಬೇಕು. ಕಿತ್ತು ತಿನ್ನುವ ಬಡತನದ ವಾಸ್ತವ ಚಿತ್ರಣವನ್ನ ಲಘು ಹಾಸ್ಯಮಯವಾಗಿಸುವ ಕಲೆಗಾರಿಕೆ ಮುದ್ದಣ್ಣನಿಗೆ ಸಾಧ್ಯ ಎಂಬುದನ್ನು ಈ ಗದ್ಯ ಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಲೇಖಕರ ಪರಿಚಯವನ್ನ ನೋಡೋಣ. ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರು. ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗ. 1870 ಜನವರಿ 24ರಂದು ಜನಿಸಿದ ಈತನನ್ನ ತಾಯಿ ಮುದ್ದಣ್ಣ ಎಂದು ಮುದ್ದಿನಿಂದ ಕರೆಯುತ್ತಿದ್ದಳು. ಹಾಗಾಗಿ ಲಕ್ಷ್ಮೀನಾರಾಯಣ ಎಂದು ಇವರಿಗೆ ನಾಮಕರಣ ಮಾಡಲಾಯಿತು. ಕನ್ನಡ ನಾಡು ಈತನನ್ನ ಮುದ್ದಣ್ಣ ಎಂದು ಕರೆಯಿತು. ಈ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಉಡುಪಿಗೆ ಬಂದರೂ ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿ ಪಡೆದು 1889ರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕನಾಗಿ 10 ರೂಪಾಯಿ ಮಾಸಿಕ ವೇತನ ಪಡೆದು ವೃತ್ತಿ ಜೀವನ ಆರಂಭಿಸಿದರು ಮುದ್ದಣ್ಣನವರು. ಅದೃಷ್ಟವಶಾತ್ ಮಳಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣ್ಣನಲ್ಲಿ ಸಾಹಿತ್ಯಾಸಕ್ತಿ ಬೆಳೆಯಿತು. ಅದರ ಪರಿಣಾಮವಾಗಿ ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು, ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ, ಹಳೆಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಸ್ವಾಮೇಧಂ ಗದ್ಯ ಕಾವ್ಯಗಳು ಮುದ್ದಣ್ಣನಿಂದ ರಚನೆಯಾದವು. ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತನಾಗಿ ಸೇವೆ ಸಲ್ಲಿಸಿದರು ಮುದ್ದಣ್ಣ. ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾದ ಮುದ್ದಣ್ಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಒಂದು ಕಡೆ ಕಡು ಬಡತನ, ಇನ್ನೊಂದು ಕಡೆ ಆಗಿನ ಕಾಲದಲ್ಲಿ ಗುಣಪಡಿಸಲು ಸಾಧ್ಯವಾಗದಿದ್ದ ಕಾಯಿಲೆ, ಇವೆರಡರಿಂದ ಜರ್ಜರಿತನಾದ ಮುದ್ದಣ್ಣ ಅಲ್ಪಾಯುಷಿಯಾಗಿ 1901 ಫೆಬ್ರವರಿ 15ರಂದು ಇಹಲೋಕವನ್ನು ತ್ಯಜಿಸುತ್ತಾರೆ. ಇನ್ನು ಗದ್ಯಪಾಠದ ಆಶಯ ಎಂದರೆ ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ಸಹ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ನಗು ಮಾನವನನ್ನು ಗೆಲುವಿನ ಹಾದಿಗೆ ತರುವ ದಿವ್ಯ ಔಷಧ. ಶ್ರೀರಾಮ ಸ್ವಾಮ್ಯದಂ ಕೃತಿಯಲ್ಲಿ ಮಡದಿ ಮನೋರಮೆ, ಇವರ ನಿಜವಾದ ಹೆಸರು ಕಮಲಾಬಾಯಿಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣ್ಣನ ಕಷ್ಟ ಜೀವನದ ಪ್ರತೀಕವೇ ಆಗಿದೆ. ಪ್ರಸ್ತುತ ಪದ್ಯಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನ ಪರೋಕ್ಷವಾಗಿ ಮುದ್ದಣ್ಣ ವ್ಯಕ್ತಪಡಿಸಿದ್ದಾನೆ. ವರನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದರೆ, ಒಳಗೆ ದಾರುಣ ವ್ಯಥೆಯ ಕತೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಅರಿಯುವುದನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಸಪ್ತಾಕ್ಷರಿ ಮಂತ್ರ ಗದ್ಯಭಾಗವನ್ನು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟ 2 ಇದರ ತ್ರಯೋದಶಾಸಂ ಅರಣ್ಯಕ ಮುನಿ ದರ್ಶನಂ
ಪುಟ 201-204 ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಇನ್ನು ಕಥೆ ಅಂದರೆ ಈ ಒಂದು ಗದ್ಯಪಾಠದ ಪೂರ್ವ ಕಥೆಯನ್ನು ನೋಡೋಣ. ಶ್ರೀರಾಮನು ರಾವಣನನ್ನ ಸಂಹರಿಸಿ ಹರಿಭಕ್ತನು ರಾವಣನ ಸೋದರನು ಆದ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ಹೀಗೆ ಹಲವು ವರ್ಷಗಳು ಕಳೆಯುತ್ತಿರಲು ಸೀತೆ ಗರ್ಭಿಣಿಯಾದಳು. ಅದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರನು ರಾಣಿ ವಾಸದ ಮೊಗಶಾಲೆಯಲ್ಲಿ, ಅಂದರೆ ಹಾಲ್ ಅಂತ ಅರ್ಥ, ಮೊಗಶಾಲೆಯಲ್ಲಿ ಕುರಿತು ಸಲ್ಲಾಪ ಗೈಯುತ್ತಿರುವಾಗ ಸೀತೆ ತನ್ನ ಮನದ ಬೇಸರ ಕಳೆಯಲೊಸಿಗೆ ಕಾಡಿನ ಋಷಿ ಆಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನ ಪ್ರಕಟಿಸುತ್ತಾಳೆ. ಇದಕ್ಕೊಪ್ಪಿದ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣನ ಮೂಲಕ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿದ ಮಾತನ್ನ ಕಾವಲುಗಾರರಿಂದ ತಿಳಿದ ರಾಮ ಸೀತೆ ನಿಷ್ಕಳಂಕಿನಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾದದ್ದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನ ತೊರೆಯಲು ನಿರ್ಧರಿಸಿದ. ರಾಜಾಜ್ಞೆಯನ್ನ ಮೀರಲಾರದೆ ಲಕ್ಷ್ಮಣ ಋಷಾಶ್ರಮ ದರ್ಶನದ ನೆಪವೊಡ್ಡಿ ಸೀತೆಯನ್ನ ಕರೆದೊಯ್ದು ಗುಂಡಾರಣ್ಯದಲ್ಲಿ ಬಿಟ್ಟು ಬಂದನು. ಇತ್ತ ರಾಜರಾಮನೆನಿಸಿಕೊಂಡ ಶ್ರೀರಾಮ ಸೀತಾ ಪರಿತ್ಯಾಗದಿಂದ ವೈಯಕ್ತಿಕವಾಗಿ ನೊಂದಿದ್ದರೂ ರಾಜ್ಯಭಾರದಲ್ಲಿ ಎಳ್ಳಷ್ಟು ಅಪಚಾರ ಎಸಗದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದ. ಅದೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬಂದಾಗ ಅವರನ್ನ ಗೌರವಾಧಾರಗಳಿಂದ ಬರಮಾಡಿಕೊಂಡ ರಾಮ ಋಷಿ ಪರಿವಾರವನ್ನ ಷೋಡೋಪಚಾರದಿಂದ ಸತ್ಕರಿಸಿದನು. ತನ್ನಿಂದ ಹತನಾದ ರಾವಣ ಬ್ರಹ್ಮ ಮಾನಸ ಪುತ್ರ ಪುಲಸ್ತರ ಮಗನಾದ ವಿಶ್ವ ವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ಕೇಳಿ ತಿಳಿದ ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮ ಹತ್ಯಾ ದೋಷ ಪ್ರಾಪ್ತಿಯಾಯಿತೆಂದು ದುಃಖಿತನಾದ. ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ಧರೆಗಿಳಿದುದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ಎಂದು ಅಗಸ್ತ್ಯರು ಸಮಾಧಾನ ಪಡಿಸಿದರೂ ಸಹ ರಾಮ ಒಪ್ಪಲಿಲ್ಲ. ಅಶ್ವಮೇಧವನ್ನ ಮಾಡಿದರೆ ಬ್ರಹ್ಮಹತ್ಯಾ ದೋಷ ನಿವಾರಣೆ ಆಗುವುದೆಂದು ಅಗಸ್ತ್ಯರು ಹೇಳಿದ ಮೇರೆಗೆ ರಾಮನು ಅಶ್ವಮೇಧ ಕೈಗೊಳ್ಳಲು ನಿರ್ಧರಿಸಿದ. ಯಜ್ಞಾಶ್ವದ ಬೆಂಗಾವಿಲಿಗೆ ಶತ್ರುಘ್ನನ ಮುಂದಾಳತ್ವದಲ್ಲಿ ಜಾಂಬವ ಹನುಮಂತ ಸುಗ್ರೀವಾದಿ ಕಪಿವೀರರು ಹಾಗೂ ಅಯೋಧ್ಯೆಯ ಸೈನ್ಯ ಹೊರಟಿತು. ಯಜ್ಞಾಶ್ವ ತನ್ನಿಚ್ಛಾನುಸಾರ ನಾನಾ ಕಡೆಗಳಲ್ಲಿ ಸಂಚರಿಸುತ್ತಿರುವಾಗ ಕೆಲವು ರಾಜರು ಇದು ರಾಮನ ಯಜ್ಞಾಶ್ವವೆಂದು ತಿಳಿದ ತಕ್ಷಣ ಕಪ್ಪ ಕಾಣಿಕೆ ನೀಡಿ ತಾವು ಅಶ್ವದ ಬೆಂಗಾವಲಿಗೆ ಹೊರಟರು. ಕೆಲವರು ಅಶ್ವವನ್ನ ಕಟ್ಟಿ ಕದನಕ್ಕಿಳಿದು ಸೋತು ಶರಣಾದರು. ಹೀಗೆ ಸಂಚರಿಸುತ್ತಾ ಚಳಿಗಾಲದಲ್ಲಿ ಒಂದು ದಿನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನ ಹೊಕ್ಕಿತು. ವಿಷಯ ತಿಳಿದ ಶತ್ರುಘ್ನರು ಮುನಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನು ಪ್ರವೇಶಿಸಿ ವಂದಿಸಿದರು. ತಮ್ಮಾಶ್ರಮಕ್ಕೆ ಬಂದ ಶತ್ರುಘ್ನ ಹಾಗೂ ಅವನ ಪರಿವಾರವನ್ನು ಅರಣ್ಯಕ ಆಶೀರ್ವದಿಸಿ ಸತ್ಕರಿಸಿದನು. ಅದುವರೆಗೆ ರಾಮಾಶ್ವಮೇಧದ ಕಥೆಯನ್ನ ಮುದ್ದಣ್ಣನಿಂದ ಕೇಳುತ್ತಿದ್ದ ಮನೋರಮೆಗೆ ಸಂದೇಹವೊಂದು ಮೂಡಿತು. ಆ ಸಂದೇಹ ಯಾವುದು? ಮುದ್ದಣ್ಣ ಅದನ್ನು ಹೇಗೆ ಪರಿಹರಿಸಿದ? ಇದರ ಒಳಗುಟ್ಟೇನು ಎಂಬುದೇ ಈ ಒಂದು ಗದ್ಯಭಾಗದ ಸಾರ. ಪಾಠದ ಆರಂಭ ಈಗಾಗುತ್ತದೆ. ಎನ್ನ ಚನ್ನಿಗ ಮನೋರಮೆ, ಎನ್ನ ಚನ್ನಿಗ ಆತಿಥ್ಯಂ ಎಂದೊಡೆ ಏಂ ಬರದೆ ಬಾಯೋಪಚಾರಮೇ. ಎನ್ನ ಚನ್ನಿಗ ಆತಿಥ್ಯ ಎಂದರೆ ಏನು? ಬರೀ ಬಾಯಿ ಮಾತಿನ ಉಪಚಾರವೇ ಎಂದು ಪ್ರಾರಂಭ ಮಾಡುವುದರ ಮೂಲಕ ಗದ್ಯಪಾಠ ಪ್ರಾರಂಭ ಆಗುತ್ತದೆ. ಒಮ್ಮೆ ಚಳಿಗಾಲದಲ್ಲಿ ಶ್ರೀರಾಮಚಂದ್ರ ಯಜ್ಞಾಶ್ವವು ಅರಣ್ಯಕ ಎಂಬ ಆಶ್ರಮವನ್ನು ಪ್ರವೇಶಿಸುತ್ತದೆ. ವಿಷಯ ತಿಳಿದ ಶತ್ರುಘ್ನ ಮುಂತಾದವರು ಮುನಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನು ಪ್ರವೇಶ ಮಾಡಿ ವಂದಿಸುತ್ತಾರೆ ಅರಣ್ಯಕ ಮಹರ್ಷಿಗೆ. ತಮ್ಮ ಆಶ್ರಮಕ್ಕೆ ಬಂದ ಶತ್ರುಘ್ನ ಸತ್ಕರಿಸಿದನು ಹಾಗೂ ಅವನ ಪರಿವಾರವನ್ನ ಅರಣ್ಯಕ ಆಶೀರ್ವದಿಸಿ ಸತ್ಕರಿಸಿದನು. ಅದುವರೆಗೆ ರಾಮಾಶ್ವಮೇಧದ ಕಥೆಯನ್ನ ಮುದ್ದಣ್ಣನಿಂದ ಕೇಳುತ್ತಿದ್ದ ಮನೋರಮೆಗೆ ಸಂದೇಹವೊಂದು ಮೂಡಿಬಂತು. ಮನೋರಮೆಯು ಮುದ್ದಣ್ಣನಿಗೆ, ಎನ್ನ ಚೆನ್ನಿಗ ಅರಣ್ಯ ಋಷಿಯ ಆತಿಥ್ಯ ಕೊಟ್ಟಿರೆಂದು ಹೇಳಿದಿರಲ್ಲ, ಅದು ಎಂತಹ ಆತಿಥ್ಯ? ಬರೀ ಬಾಯಿ ಮಾತಿನ ಉಪಚಾರವೇ ಎಂದು ಕೇಳಿದಳು. ಆಗ ಮುದ್ದಣ್ಣನು, ಅಲ್ಲ ಅಲ್ಲ, ಅದು ಕೇವಲ ಬಾಯಿಯ ಉಪಚಾರ ಮಾತ್ರ ಅಲ್ಲ, ಬಂದವರಿಗೆ ಕೈಕಾಲುಗಳಿಗೆ ನೀರನ್ನ ಕೊಟ್ಟು ಕುಳ್ಳರಿಸಿ ಹೂ ಶ್ರೀಗಂಧಗಳಿಂದ ಅವರನ್ನ ಉಪಚರಿಸಿದರು ಎಂದು ಹೇಳಲು, ಆಗ ಮನೋರಮೆಯು, ಹಾಗಾದರೆ ಸಹಸ್ರಾರು ಲೆಕ್ಕವಿರದು ದ್ರವ್ಯಗಳನ್ನು ಕೊಟ್ಟು ಸುಮ್ಮನಿರಿಸದನೆ? ಆಗ ಮುದ್ದಣ್ಣನು,
ಅವು ಹೌದು. ಅದರೊಂದಿಗೆ ಮುರುಷ್ಠಾನ ಭೋಜನವನ್ನು ಮಾಡಿಸಿ ತೃಪ್ತಿ ಮಾಡಿಸಿದರು. ಆಗ ಮನೋರಮೆಯು ಇಲ್ಲೇ ತನಗೆ ಆಶ್ಚರ್ಯ ಉಂಟಾಗಿರುವುದು ಎಂದು ಹೇಳಲು ಮುದ್ದಣ್ಣನು ಮುನಿಗಳ ಜಪ ಮಾಡಿ ಮಂತ್ರವನ್ನು ಸಿದ್ಧಿಗಳಿಸಿಕೊಂಡಿರುತ್ತಾನೆ. ಆ ಮಂತ್ರಶಕ್ತಿಯಿಂದ ಬೇಡಿದ್ದನ್ನು ಪಡೆಯುವ ವರ ಆಗಿರುತ್ತದೆ. ಆಗ ಮನೋರಮೆಯು ಅಂಥ ಮಂತ್ರ ಯಾವುದು ಎಂದು ಕೇಳುತ್ತಾಳೆ. ಆಗ ಮುದ್ದಣ್ಣನು ಆರು ಏಣಕ್ಷರಿ ದ್ವಿಪಾಕ್ಷಣ ಏಕ್ಷರಿ ಚತುರಾತ್ವಕ್ಷರಿ ಪಂಚಾಕ್ಷರಿ ಷಡಕ್ಷರಿ ಎಂಬ ಪ್ರಸಿದ್ಧ ಮಂತ್ರಗಳು. ಮನೋರಮೆಯು ಆಶ್ಚರ್ಯದಿಂದ, ಜಪ ಮಂತ್ರಕ್ಕೆ ಇಷ್ಟೊಂದು ಶಕ್ತಿ ಇದೆಯೇ? ಆದ್ದರಿಂದಲೇ ಋಷಿ ಮುನಿಗಳಿಗೆ ಅಷ್ಟೊಂದು ಶಕ್ತಿ ಇರುವುದಾ ಎನ್ನುವಳು. ಮುದ್ದಣ್ಣನು ಹೌದು, ಅದರಲ್ಲಿ ತಪ್ಪೇನು? ಆಗ ಮನೋರಮೆಯು ತಮ್ಮ ಬಡತನವನ್ನು ನೆನೆದು, ನಮ್ಮಂಥವರಿಗೆ ಅಂತಹ ಭಾಗ್ಯ ನೀಡಬಹುದು. ನಿಮ್ಮ ದೊಡ್ಡ ದೊಡ್ಡ ಕಾವ್ಯಗಳು ಊಟ ಬಟ್ಟೆಗೂ ತಾವು ಕೂಡ ಋಷಿಗಳನ್ನು ಕಂಡಂತಹ ಮಾರ್ಗವನ್ನು ತಿಳಿಯಲಾಗದೆ ಎಂದಳು. ನೀವು ಬರೆಯುವ ಸಾಹಿತ್ಯದಿಂದ ನಮಗೆ ಅಂತಹ ಶ್ರೀಮಂತಿಕೆ ಬರುವುದಿಲ್ಲ. ಆದ್ದರಿಂದ ನೀವು ಸಹ ಅಂತ ಋಷಿಗಳ ಒಂದು ಮಾರ್ಗವನ್ನು ತಿಳ್ಕೊಳ್ಳೋಕೆ ಆಗ್ಲಿಲ್ವೇ ಅಂತ ಕೇಳ್ತಾಳೆ. ಮಗಳು ನಗುತ್ತಾ, ನಮ್ಮಂಥ ಕವಿಗಳಿಗೆ ಏನು ಕೊರತೆ? ನಮ್ಮ ಕಾವ್ಯವನ್ನು ಮೂರು ಲೋಕದಲ್ಲಿಯೂ ಕೊಂಡಾಡುತ್ತಾರೆ. ಏಕೆಂದರೆ ಕಾವ್ಯಗಳು ಕೊಂಡುಕೊಳ್ಳುವ ವಸ್ತುವಲ್ಲ. ನಮ್ಮ ಕಾವ್ಯಗಳನ್ನು ನೀನು ಅರಿಯೇ ಎಂದು ಮುದ್ದಣ್ಣನು ಹೇಳುತ್ತಾನೆ. ಆಗ ಮನೋರಮೆಯು, ನಿಮ್ಮ ಈ ಕಾವ್ಯದಿಂದ ಮಂತ್ರ ಸಿದ್ಧಿಯಾಗುವುದೇನು? ಮುದ್ದಣ್ಣನು, ಸಂದೇಹವೇನು ಎಂದು ಕೇಳಲು ಮನೋರಮೆಯು, ನಿಮಗೆ ಯಾವ ಮಂತ್ರ ಯಾರಿಂದ ಸಿದ್ಧಿಯಾಯಿತು ಎಂದು ಕೇಳಿದಳು. ಆಗ ಮುದ್ದಣ್ಣನು, ಗುರುಪದೇಶವಾಯಿತೆಂದು ಹೇಳಲು, ಅದಾವ ಮಂತ್ರ ಎಂದು ಮನೋರಮೆಯು ಕೇಳುತ್ತಾಳೆ. ಆಗ ಮುದ್ದಣ್ಣನು, ಎಲೆ ಹೆಣ್ಣೆ, ಅದನ್ನು ಹೇಳಬಾರದು ಎಂದಾಗ ಮನೋರಮೆಯು, ಹಾಗಾದರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ನಿಜ ಇದ್ದರೆ ನಿನ್ನ ಆಣೆ, ನಿನ್ನ ಕುಲದೈವರ ಆಣೆ. ಏಳೆನಲ್ಲ, ಸ್ತ್ರೀಯರು ಪೂಜ್ಯರೇ, ಆದರೂ ಸ್ತ್ರೀಯರಲ್ಲಿ ಗುಟ್ಟು ನಿಲ್ಲುವುದೇ ಎನ್ನಲು, ತನ್ನ ಆಸೆ ಯಾರಿಗೂ ಹೇಳೇನು ಎಂದಾಗ ಮುದ್ದಣ್ಣನು, ಆ ಮಂತ್ರ ಕಾವ್ಯಕ್ಕೆ ಸಿದ್ಧಿಸಿದ ಹೆಮ್ಮೆಯ ಮಂತ್ರ ಅಂದರೆ ಭವತಿ ಭಿಕ್ಷಾಂ ದೇಹಿ ಎನ್ನುತ್ತಾನೆ. ಆಗ ಮನೋರಮೆ, ನಿನ್ನ ಮಾತು ಕೇಳಿ ನಿಜವಾದುದೆಂದು ನಂಬಿದೆನು. ಆ ತರಹದ ಮಾತು ಕಪಟವಾಡುವುದು ಸರಿಯೇ? ನೀನು ಕವಿಯೋ ಹಾಸ್ಯಗಾರನೋ, ನಿನ್ನ ಕಾವ್ಯದ ಸೊಗಸನ್ನ ಎಲ್ಲರೂ ಕೊಂಡಾಡುವರೆಂದು ಬಲ್ಲೆನು. ನಂತರ ಮುದ್ದಣ್ಣನು, ಸಾಕು ನಿನ್ನ ಪರಿಹಾಸ್ಯ, ಮುಂದೆ ಕತೆ ಕೇಳು ಎಂದು ಹೇಳಿದನು. ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶ. ಇನ್ನು ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ ಒಂದು, ರಾಮನ ಯಜ್ಞಾಶ್ವ ಯಾರ ಆಶ್ರಮವನ್ನು ಒಕ್ಕಿತು? ರಾಮನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನು ಒಕ್ಕಿತು. ಪ್ರಶ್ನೆ ಎರಡು, ಮನೋರಮೆಯಲ್ಲಿ ಮೂಡಿದ ಸಂದೇಹ ಏನು? ಉತ್ತರ, ಮನೋರಮೆಯಲ್ಲಿ ಮೂಡಿದ ಸಂದೇಹ ಎಂದರೆ ಮಂತ್ರಶಕ್ತಿಯಲ್ಲಿ ಅಷ್ಟೊಂದು ಶಕ್ತಿ ಇರುವುದು ನಿಜವೇ ಎಂಬುದಾಗಿತ್ತು. ಇನ್ನು ಪ್ರಶ್ನೆ ಮೂರು, ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಏಕಾಕ್ಷರಿ ಮಂತ್ರ, ದ್ವಿ ಅಕ್ಷರಿ ಮಂತ್ರ, ಯಕ್ಷರಿ ಮಂತ್ರ, ಚತುರ್ಥ ಮಂತ್ರಾಕ್ಷರಿ, ಪಂಚಾಕ್ಷರಿ ಹಾಗೂ ಷಟ್ ಅಕ್ಷರಿ ಮಂತ್ರಗಳು. ಇನ್ನು ಪ್ರಶ್ನೆ ನಾಲ್ಕು, ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು? ಉತ್ತರ, ತಪಸ್ವಿಗಳಿಗೆ ಕವಿಗಳಿಗೆ ಇದ್ದಂತೆ ಸಂಸಾರದ ಗೊಡವೆ ಇರುವುದಿಲ್ಲ. ಇನ್ನು ಪ್ರಶ್ನೆ ಐದು, ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂ ದೇಹಿ. ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಒಂದು, ತನ್ನ ಆಶ್ರಮಕ್ಕೆ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು? ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಮುನಿಯು ಬಹು ಆತ್ಮೀಯವಾಗಿ ಸ್ವಾಗತಿಸಿ ಕೈಕಾಲುಗಳಿಗೆ ನೀರು ಕೊಟ್ಟು ವಿಶ್ರಮಿಸಲು ಅವಕಾಶ ಕೊಟ್ಟು ಶತ್ರುಘ್ನನ ಜೊತೆ ಬಂದ ಸಹಸ್ರ ಜನರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ಅವರೆಲ್ಲರನ್ನ ತೃಪ್ತಿಪಡಿಸಿದನು. ಪ್ರಶ್ನೆ ಎರಡು, ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು? ಉತ್ತರ, ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಎಂದರೆ ಅದು ಕವಿಗಳ ಇರಿಮೆ ಗರಿಮೆಗಳ ಶ್ರೇಷ್ಠತೆಯನ್ನು ಮೀರಿಸುತ್ತದೆ. ಕವಿಗಳ ಶ್ರೇಷ್ಠತೆಯನ್ನು ಮೂರು ಲೋಕಗಳು ಕೊಂಡಾಡುತ್ತವೆ. ಸೊಬಗಿನ ವರ್ಣನೆಗಳಿಂದ ಕವಿಗಳ ಕಾವ್ಯವು ಉತ್ಕೃಷ್ಟವೂ ಆಗುವಂತೆ ಮಾಡಿದೆ ಈ ಮಂತ್ರವು. ಗುರುಪದೇಶದಿಂದ ಕವಿಗಳಿಗೆ ಒಲಿದಿರುವಂತೆ ಅವರ ಮಂತ್ರ ಮಹಿಮೆ ಅಪಾರ. ಇನ್ನು ಪ್ರಶ್ನೆ ಮೂರು, ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು? ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಗೆ ಸಮಾಧಾನವಾಗಿರಲಿಲ್ಲ. ಏಕೆಂದರೆ ಆ ಮಂತ್ರದಿಂದ ಊಟ ಬಟ್ಟೆಯೂ ಸಿಗುವ ಸಂಭ್ರಮ ಇರಲಿಲ್ಲ. ಏಕೆಂದರೆ ಆ ಮಂತ್ರದಿಂದ ಅವರ ಬಡತನವನ್ನು ಹೋಗಲಾಡಿಸಲಾಗದು.
ಪತಿಗೆ ಹೋಗಲಾಡಿಸಲಾಗದು ಎಂದು ಪತಿಗೆ ಮೂದಲಿಸಿದರು. ನಿಮ್ಮ ಕಾವ್ಯವನ್ನು ನೀವೇ ಮೆಚ್ಚಿಕೊಳ್ಳಬೇಕು. ಜಾಣ ಜಾಣೆಯ ಕೊಂಡಾಡುವರು, ಆದರೆ ತಮ್ಮ ಕಾವ್ಯದ ಮಹಿಮೆಯಲ್ಲಿ, ಕಾವ್ಯದ ಸೊಬಗಿನಲ್ಲಿ ಇಲ್ಲ ಎಂಬುದಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಂದರೆ ಮನೋರಮೆಯ ಅಭಿಪ್ರಾಯ ತಮ್ಮ ಬಡತನವನ್ನು ಕಾವ್ಯದ ಸೌಂದರ್ಯ, ಕಾವ್ಯದ ಸೊಗಸು ನಿವಾರಿಸುವುದಿಲ್ಲ ಎಂಬುದಾಗಿ ಅವಳು ಮುದ್ದಣ್ಣನನ್ನು ಮೊದಲಿಸುತ್ತಾಳೆ. ಇನ್ನು 5-6 ವಾಕ್ಯಗಳ ಪ್ರಶ್ನೆಗಳನ್ನು ನೋಡೋಣ. ಮುದ್ದಣ್ಣನು ಪರಿಹಾಸ್ಯ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣ ಏನು? ಉತ್ತರ: ಮುದ್ದಣ್ಣನು ತನ್ನ ಪತ್ನಿಗೆ ತನಗೂ ಜಪ ಮಂತ್ರ ತಿಳಿದಿದೆ ಎಂದು, ಆ ಮಂತ್ರವು ಗುರುಪದೇಶದಿಂದ ದೊರೆತಿರುವುದಾಗಿ, ಕವಿಗಳಿಗೆ ಹೇಳಿ ಮಾಡಿಸಿದ ಮಂತ್ರವೆಂದು, ಎಲ್ಲರೂ ಪಡುವಂತಹ, ಎಲ್ಲರೂ ಸುಲಭವಾಗಿ ಉಚ್ಚರಿಸಲ್ಪಡುವ ಮಂತ್ರವು ತನಗೆ ತಿಳಿದಿದೆ ಎಂದು, ತನಗೆ ಒಲಿದ ಮಂತ್ರದ ಬಗ್ಗೆ ಹೇಳಿದಾಗ, ಆ ಮಂತ್ರ ಯಾವುದು ಎಂದು ನಿಮ್ಮಲ್ಲಿ ಗುಟ್ಟು ನಿಲ್ಲದಿರುವುದಿಲ್ಲವೆಂದು ಹೇಳಿದಾಗ, ಮನೋರಮೆ ಆನೆ ಪ್ರಮಾಣ ಮಾಡಿ ಆ ಮಂತ್ರ ಯಾವುದೆಂದು ಕೇಳಿದಾಗ, ಮುದ್ದಣ್ಣ ಆ ಮಂತ್ರವು ಸಪ್ತಾಕ್ಷರಿ ಮಂತ್ರ, ಅದೇ ಭವತಿ ಭಿಕ್ಷಾಂ ದೇಹಿ ಎಂಬುದಾಗಿ ಹೇಳುತ್ತಾನೆ. ಇದರಿಂದ ಮನೋರಮೆಗೆ ಬೇಸರವಾಗಿ ತನ್ನನ್ನು ಪರಿಹಾಸ್ಯ ಮಾಡುತ್ತಿರುವನೆಂದು ತಿಳಿಯುವಳು. ನಂತರ ಪ್ರಶ್ನೆ 2, ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಮುದ್ದಣ್ಣನು ತನ್ನ ಪತ್ನಿಗೆ ತನಗೂ ಜಪ ಮಂತ್ರ ತಿಳಿದಿದೆ ಎಂದು, ಆ ಮಂತ್ರವು ಗುರುಪದೇಶದಿಂದ ದೊರೆತಿರುವುದಾಗಿಯೂ, ಕವಿಗಳಿಗೆ ಹೇಳಿ ಮಾಡಿಸಿದ ಮಂತ್ರ ಎಂದು, ಎಲ್ಲರೂ ಪಡೆಯಬಹುದಾದಂತಹ ಎಲ್ಲರೂ ಸುಲಭವಾಗಿ ಉಚ್ಚರಿಸಬಹುದಾದಂತಹ ಮಂತ್ರ ನನಗೆ ಗೊತ್ತಿದೆ ಎಂದು, ನನಗೆ ಒಲದಿದೆ ಎಂದು ಮಂತ್ರದ ಬಗ್ಗೆ ಹೇಳುತ್ತಾನೆ. ಹಾಗಾದರೆ ಆ ಮಂತ್ರ ಯಾವುದು ಎಂದು ಕೇಳಿದಾಗ, ಇಲ್ಲ, ಆ ಮಂತ್ರ ನಿನಗೆ ಹೇಳುವ ಹಾಗಿಲ್ಲ, ಏಕೆಂದರೆ ಹೆಂಗಸರ ಬಳಿ ಗುಟ್ಟು ನಿಲ್ಲುವುದಿಲ್ಲ ಎಂದಾಗ, ಮನೋರಮೆ ಆನೆ ಪ್ರಮಾಣ ಮಾಡಿ ಆ ಮಂತ್ರ ಯಾವುದೆಂದು ಕೇಳಿದಾಗ, ಮುದ್ದಣ್ಣನು ಆ ಮಂತ್ರವು ಸಪ್ತಾಕ್ಷರಿ ಮಂತ್ರ, ಅದೇ ಭವತಿ ಭಿಕ್ಷಾಂ ದೇಹಿ ಎಂಬುದಾಗಿ ಹೇಳುವರು. ಇದರಿಂದ ಮನೋರಮೆಯು ಬೇಸರವಾಗಿ ತನ್ನನ್ನು ಪರಿಹಾಸ್ಯ ಮಾಡುತ್ತಿರುವನೆಂದು ಹೇಳುವಳು. ಹೀಗೆ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆಗಳಿಗೂ ಸಹ ನೀವು ಸಾರಾಂಶವನ್ನು ತಿಳಿದು ಯಾವ ಗದ್ಯಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುದಾಗಿ ಪ್ರಾರಂಭ ಮಾಡಿ ಉಚ್ಚರಿಸಬೇಕು. ಇನ್ನು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಕಲ್ಪಿಸಿ ಎನ್ನುವ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮೃಷ್ಟಾನ್ನ ಸುವರ್ಣ ದೀರ್ಘಸಂಧಿ, ವಡನುರ್ದು ಎಂಬುದು ಯಾವ ಸಂಧಿ ಎಂದು ಪ್ರಶ್ನೆ ಕೇಳಲಾಗಿದೆ. ಇದಾಗಿದೆ ಪಾಠದ ಸಾರಾಂಶ, ಪ್ರಶ್ನೋತ್ತರಗಳು, ಲೇಖಕರ ಪರಿಚಯ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.